ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಗಳನ್ನು 1.5 ತಿಂಗಳು ಕಳೆಯೋದ್ರೊಳಗೆ ಬಂಧಿಸುವುದರಲ್ಲಿ NIA ಯಶಸ್ವಿಯಾಗಿದೆ. ಆ ಪ್ರಕರಣದ ಮಾಸ್ಟರ್ ಮೈಂಡ್, ಅಲ್ಲಿ ಸ್ಫೋಟಗಳನ್ನು ಅಳವಡಿಸಿದವನು ಹಾಗೂ ಅವರಿಗೆ ಸಹಾಯ ಮಾಡಿದವನು ಸೇರಿದ ಹಾಗೆ 3 ಬಂಧಿಸಲಾಗಿದೆ ಅಂತ NIA ಹೇಳಿದೆ. ಹಾಗೆ 2 ಪ್ರಮುಖ ಆರೋಪಿಗಳನ್ನು ಕೋಲ್ಕತ್ತಾದಲ್ಲಿ ಶುಕ್ರವಾರ ಬಂಧಿಸಿದ್ದಾರೆ. ಈ 2 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು ಮತ್ತು ತೀರ್ಥಹಳ್ಳಿ ಮಾಡ್ಯೂಲ್ನ ಉಗ್ರ ತಂಡವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟವರು ಅಂತ NIA ಹೇಳ್ತಾ ಇದೆ. ಹಾಗಾದರೆ ಇವರನ್ನು ಬಂಧಿಸಿದ್ದು ಎಲ್ಲಿ, ಯಾರು ಈ ಆರೋಪಿಗಳು, ಇವರ ಹಿನ್ನೆಲೆ ಏನು, ಬನ್ನಿ ನೋಡೋಣ. ಗೆಳೆಯರೆ, March 1 ವೈಟ್ಫೀಲ್ಡ್ನ ಕೆಫೆಯೊಂದರಲ್ಲಿ ನಡೆದ ಸ್ಫೋಟ ಇಡೀ ಬೆಂಗಳೂರು ಬೆಚ್ಚಿಬೀಳೋ ಹಾಗೆ ಮಾಡಿತ್ತು. ಸಾಕಷ್ಟು ವರ್ಷಗಳಿಂದ ಸ್ಫೋಟಗಳ ಸದ್ದಿಲ್ಲದೆ ಶಾಂತವಾಗಿದ್ದು ಬೆಂಗಳೂರಲ್ಲಿ, ಅದರಲ್ಲೂ ಅತ್ಯಂತ ಜನನಿಬಿಡ ಹಾಗೂ ಅತಿ ಹೆಚ್ಚು ಟೇಕಿಗಳೇ ತುಂಬಿರೋ ಪ್ರದೇಶದಲ್ಲಿ ನಡೆದ ಈ ಸ್ಫೋಟ ನಿಜಕ್ಕೂ ಆತಂಕಕ್ಕೆ ಕಾರಣ ಆಗಿತ್ತು. ಅದೃಷ್ಟವಶಾತ್ ಅಲ್ಲಿ ಉಗ್ರರಿಗೆ ಸ್ಫೋಟಗಳನ್ನು ಸಿದ್ಧಪಡಿಸುವ ಸಂಪೂರ್ಣ ಕಲೆ ಕರಗತವಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಅಲ್ಲಿಡಲಾಗಿದ್ದ ಶಕ್ತಿಶಾಲಿ IED ಮೇಲ್ಮುಖವಾಗಿ ಸ್ಫೋಟಗೊಂಡ ಕಾರಣಕ್ಕೆ ಹೆಚ್ಚು ಸಾವು ನೋವುಗಳು ವರದಿಯಾಗಿರಲಿಲ್ಲ. ಆದರೆ ಸುಮಾರು 9 ಗಾಯಗೊಂಡಿದ್ರು. ಆ ಕೆಫೆಯ ಮೇಲ್ಛಾವಣಿ ನಾಶವಾಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಜನರಲ್ಲಿ ಭಯ ಬಿತ್ತುವುದರಲ್ಲಿ ಉಗ್ರರು ಯಶಸ್ವಿಯಾಗಿದ್ದರು. ಈ ಸ್ಫೋಟ ಪ್ರಕರಣವನ್ನು March 3 ರಾಷ್ಟ್ರೀಯ ತನಿಖಾ ದಳ ತನ್ನ ಕೈಗೆ ತಗೊಳ್ತು. ಆನಂತರ ಕರ್ನಾಟಕದ ಎಲ್ಲ ಟೆರರ್ ಮಾಡ್ಯೂಲ್ಗಳ ಬಗ್ಗೆ ತನಿಖೆ ಆರಂಭ ಆಯಿತು. ಈ ಹಿಂದೆ ಬೆಂಗಳೂರಿನ CCB ಪೊಲೀಸರು ಬಂಧಿಸಿದ್ದ ಆರೋಪಿಗಳನ್ನು ಜೈಲುಗಳಲ್ಲೇ ವಿಚಾರಣೆಗೆ ಒಳಪಡಿಸಲಾಯಿತು. ಹಾಗೆ ಬಳ್ಳಾರಿ ಮಾಡ್ಯೂಲ್ ಉಗ್ರರ ವಿಚಾರಣೆ ಕೂಡ ನಡೀತು. ಇಲ್ಲಿ ಬಾಂಬ್ ಸ್ಫೋಟ, ಅದಕ್ಕೆ ಬಳಕೆಯಾಗಿದ್ದ ವಸ್ತುಗಳ ಆಧಾರದ ಮೇಲೆ ಇದು ಹಿಂದೆ ಮಂಗಳೂರಲ್ಲಿ ನಡೆದ ಕುಕ್ಕರ್ ಸ್ಫೋಟ ಪ್ರಕರಣ ಏನಿತ್ತು ಅದರ ಜೊತೆಗೆ ತಾಳೆ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು. ಇನ್ನು ಅಲ್ಲಿ ಸ್ಫೋಟಗಳನ್ನು ಇಟ್ಟವರು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ, ಗುರುತಿಸೋದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಅಲ್ಲಿರಲಿಲ್ಲ. ಅಲ್ಲಿದ್ದದ್ದು ಒಂದೇ ಒಂದು CCTV ವಿಡಿಯೋ ಮಾತ್ರ. ಅದರಲ್ಲಿ ಕಪ್ಪು ಪ್ಯಾಂಟ್ ಹಾಗೂ ಕಪ್ಪು ಶೂ ಧರಿಸಿದ್ದ ವ್ಯಕ್ತಿಯೊಬ್ಬ ಆತುರವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಅವನು ತಲೆಗೆ ಕ್ಯಾಪ್ ಧರಿಸಿದ್ದ. ಅವನನ್ನು ನೋಡಿದರೆ 25-35 ನಡುವಿನ ಯುವಕನಂತೆ ಕಾಣ್ತಾ ಇದ್ದ. ಇಷ್ಟು ಬಿಟ್ಟರೆ ಅಲ್ಲಿ ಆರೋಪಿಗಳನ್ನು ಗುರುತಿಸೋದಕ್ಕೆ ಯಾವ ಬೇರೆ ಸುಳಿವು ಸಾಕ್ಷ್ಯಗಳು ಇರಲಿಲ್ಲ. ಆದರೆ ಈ ತನಿಖೆ ಕೈಗೆತ್ತಿಕೊಂಡ NIA ಇದರ ಎಲ್ಲ ಆ್ಯಂಗಲ್ಗಳನ್ನು ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ತು. ಯಾವುದೇ ಅಪರಾಧ ಪ್ರಕರಣದ ತನಿಖೆ ಮಾಡುವಾಗ ಮೋಡಸ್ ಆಪರೆಂಡಿಯನ್ನು ಅಧ್ಯಯನ ಮಾಡ್ತಾರೆ. ಅಂದರೆ ಅಪರಾಧ ನಡೆದ ರೀತಿ. ಸಾಮಾನ್ಯವಾಗಿ ಒಂದೊಂದು ತಂಡ ಕೂಡ ಒಂದೊಂದು ನಿರ್ದಿಷ್ಟ ರೀತಿಗಳನ್ನು ಫಾಲೋ ಮಾಡುತ್ತವೆ. ಅದನ್ನು ಮೋಡಸ್ ಆಪರೆಂಡಿ ಅಂತ ಕರೀತಾರೆ. ಇಲ್ಲಿ ಕೂಡ ಸ್ಫೋಟಕಕ್ಕೆ ಬಳಸಿದ ವಸ್ತುಗಳು, ಆ ಸ್ಫೋಟಕ ಸಾಮಗ್ರಿಗಳನ್ನು ತಯಾರು ಮಾಡಿದ ರೀತಿಯನ್ನು ಗಮನಿಸಿದ ತನಿಖಾಧಿಕಾರಿಗಳಿಗೆ ತಕ್ಷಣ ನೆನಪಾಗಿದ್ದು ಮಂಗಳೂರಲ್ಲಿ ನಡೆದಿದ್ದ ಕುಕ್ಕರ್ ಸ್ಫೋಟ. ಗೆಳೆಯರೆ, ಆ ಕುಕ್ಕರ್ ಬಾಂಬ್ ಪ್ರಕರಣದಲ್ಲಿ ಬಂಧಿತನಾಗಿದ್ದ ಆರೋಪಿಯನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದರು. ಈ ಪ್ರಕರಣದಲ್ಲಿ ಶಿವಮೊಗ್ಗ ಮೂಲದ ಶಾಕೀರ್ ಮತ್ತು ಸೈಯದ್ ಯಾಸೀನ್ ಅನ್ನೋ ಇಬ್ಬರನ್ನು ಬಂಧಿಸಲಾಗಿತ್ತು. ಹಾಗೆ ಮಂಗಳೂರು ಮೂಲದ ಮಾಜ್ ಮುನೀರ್ ಅನ್ನೋನನ್ನು ಕೂಡ ಈ ಪ್ರಕರಣದಲ್ಲಿ ಬಂಧನಕ್ಕೀಡು ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಈ ಪ್ರಕರಣ ಕರ್ನಾಟಕದ ಮಲೆನಾಡಲ್ಲಿ ತಲೆ ಎತ್ತುತ್ತಾ ಇದ್ದ ISIS ಉಗ್ರರ ನೆಟ್ವರ್ಕ್ ಬಗ್ಗೆ ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿತ್ತು. ಅಲ್ಲಿ ತುಂಗಾ ನದಿ ತೀರದಲ್ಲಿ ಬಾಂಬ್ ಸ್ಫೋಟದ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗಿತ್ತು. ಬಂಧಿತರು IS ಸಂಪರ್ಕದಲ್ಲಿದ್ದರು, ಇಸ್ಲಾಮಿಕ್ ಸ್ಟೇಟ್ ರಚನೆಯ ಉದ್ದೇಶವನ್ನು ತಲೆಗೆ ತುಂಬಿಕೊಂಡಿದ್ದರು ಮತ್ತು ಕಟ್ಟರ್ ಇಸ್ಲಾಂ ಇವರ ತಲೆ ಕೆಡಿಸಿತ್ತು ಅನ್ನೋದು ಕೂಡ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಈ ನೆಟ್ವರ್ಕ್ ಬೆಂಗಳೂರಿನ ಸುದುಗುಂಟೆಪಾಳ್ಯಕ್ಕೆ ಕನೆಕ್ಟ್ ಕೂಡ ಆಗ್ತಾ ಇತ್ತು. ಗೆಳೆಯರೆ, 2020 ಸುದುಗುಂಟೆಪಾಳ್ಯದ ಮೆಹಬೂಬ್ ಪಾಷಾ ಅನ್ನೋನನ್ನು NIA ತಂಡ ಬಂಧಿಸುತ್ತೆ. ಈ ಪಾಷಾ ಇಲ್ಲಿ ಅಲ್ ಹಿಂದ್ ಅನ್ನೋ ಟ್ರಸ್ಟ್ ಒಂದನ್ನು ಮಾಡಿಕೊಂಡಿದ್ದ. ಅವನ ಜೊತೆಗೆ ತಮಿಳುನಾಡಿನ ಕಡಲೂರಿಗೆ ಸೇರಿದ್ದ ಖಾಜಾ ಮೊಯ್ದೀನ್ ಅನ್ನೋನ ಬಂಧನ ಕೂಡ ಆಯಿತು. ಈ ಇಬ್ಬರೂ ಕೂಡ ಅಲ್ ಹಿಂದ್ ಹೆಸರಲ್ಲಿ IS ಮಾಡ್ಯೂಲ್ ಒಂದನ್ನು ಸಿದ್ಧಪಡಿಸುವ ಪ್ರಯತ್ನದಲ್ಲಿದ್ದರು. 2019 ಕೂಡ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಸುಮಾರು 15 ಹೆಚ್ಚು ಯುವಕರನ್ನು ರಿಕ್ರೂಟ್ ಮಾಡಿಕೊಂಡಿದ್ದರು. ತಮಿಳುನಾಡಲ್ಲಿ ಹಿಂದೂ ಸಂಘಟನೆಗಳ ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಕೊಲೆ ಮಾಡುವ ಉದ್ದೇಶದಿಂದ ಈ ತಂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು. ಈ ಮಾಹಿತಿ ಗೊತ್ತಾದ ಕೂಡಲೇ NIA ಅಧಿಕಾರಿಗಳು ಸುದ್ದುಗುಂಟೆಪಾಳ್ಯದ ಮೇಲೆ ದಾಳಿ ಮಾಡ್ತಾರೆ. ಈ ಮೆಹಬೂಬ್ ಪಾಷಾ ಸೇರಿದ ಹಾಗೆ 12 ಹೆಚ್ಚು ಮಂದಿಯನ್ನು ನಾನಾ ಕಡೆಗಳಲ್ಲಿ ಬಂಧಿಸ್ತಾರೆ. ಇವರ ವಿಚಾರಣೆಯ ವೇಳೆ ಗೊತ್ತಾಗಿದ್ದೇನು ಅಂದರೆ, ಈ ತಂಡ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ವ್ಯಾಪಿಸಿಕೊಂಡಿದೆಯೇ ಅನ್ನೋದು. ಈ ಮೆಹಬೂಬ್ ಪಾಷಾ ತನ್ನ ತಂಡದ ಸದಸ್ಯರಿಗೆ ಬಾಂಬ್ ಹಾಗೂ ಆಯುಧಗಳ ತರಬೇತಿ ಕೊಡಿಸಿದ್ದ. ಅದಕ್ಕಾಗಿ ಕರ್ನಾಟಕ ಹಾಗೂ ತಮಿಳುನಾಡಿನ ಕಾಡುಗಳಲ್ಲಿ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಲಾಗ್ತಾ ಇತ್ತು. ಆ ಕೆಲಸಕ್ಕಿಲ್ಲಿ ನಿಯೋಜಿತನಾಗಿದ್ದವನು ತೀರ್ಥಹಳ್ಳಿಯ ಅಬ್ದುಲ್ ಮತೀನ್ ತಾಹ. ಹೀಗಾಗಿ ಅವನ ಬಂಧನಕ್ಕೆ NIA ಅವತ್ತೆ ಅಂದರೆ 2020 ಪ್ರಯತ್ನಗಳನ್ನು ಆರಂಭ ಮಾಡಿತು. ಬೆಂಗಳೂರಿನ ತಂಡದ ಬಂಧನವಾದ ಕೂಡಲೇ ಈ ತಾಹ ತೀರ್ಥಹಳ್ಳಿ ಬಿಟ್ಟ. ಅವನ ತಲೆಗೆ NIA 3 ಲಕ್ಷ ರೂಪಾಯಿಗಳ ಇನಾಮನ್ನು ಕೂಡ ಘೋಷಣೆ ಮಾಡಿತು.
ಆ ನಂತರ ಅವನು ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಹೀಗೆ ನಾನಾ ಕಡೆಗಳಲ್ಲಿ ತಲೆ ತಪ್ಪಿಸ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ದ. ಅವನ ಪತ್ತೆಗಾಗಿ NIA ಪ್ರಯತ್ನಗಳನ್ನೂ ಮಾಡ್ತಾ ಇತ್ತು. ಈ ಮಧ್ಯೆ ಇದೇ ತಾಹ ಮೊನ್ನೆ ಬೆಂಗಳೂರಿನ ಕೆಫೆ ಸ್ಫೋಟ ಪ್ರಕರಣದ ಹಿಂದೆ ಕೂಡ ಇದ್ದಾನೆ ಅನ್ನೋದು NIA ಅಧಿಕಾರಿಗಳಿಗೆ ಗೊತ್ತಾಗೋಯಿತು. ಗೆಳೆಯರೆ, ಅವರು ತಾಹ ಮತ್ತವನ ಸಹಚರರಿಗಾಗಿ ಬಲೆ ಬೀಸಿದರು. March 26 ಚಿಕ್ಕಮಗಳೂರು ಜಿಲ್ಲೆಯ ಮೊಹಮ್ಮದ್ ಶರೀಫ್ ಅನ್ನೋನನ್ನು ಬಂಧಿಸಲಾಯಿತು. ಅವನಿಗೆ ಸ್ವಲ್ಪ ಹಗ್ಗ ಹಾಕಿದ ಕೂಡಲೇ ಅವನು ಈ ನೆಟ್ವರ್ಕ್ ಬಗ್ಗೆ ಬಾಯಿ ಬಿಡೋದಕ್ಕೆ ಶುರು ಮಾಡ್ದ. ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದು ತಾಹ ಅಲ್ಲ, ಅವನು ಈ ಪ್ರಕರಣದ ಮಾಸ್ಟರ್ ಮೈಂಡು. ಅವನು ಬಾಂಬ್ ಬಿಡೋದಕ್ಕೆ ಹೇಳಿದ್ದ, ಅದಕ್ಕೆ ಬೇಕಾದ ಸ್ಫೋಟಕಗಳನ್ನು ತಯಾರು ಮಾಡಿಕೊಟ್ಟಿದ್ದ. ಆದರೆ ಅಲ್ಲಿ ಸ್ಫೋಟಕಗಳನ್ನು ಇಟ್ಟು ಹೋದವನು, ಅಂದರೆ ಆ ವಿಡಿಯೋದಲ್ಲಿ ಕ್ಯಾಪ್ ಹಾಕ್ಕೊಂಡು ಕಾಣಿಸ್ಕೊಳ್ತಾನಲ್ಲ, ಅವನು ಮುಸಾವಿರ್ ಹುಸೇನ್ ಶಾಜಿಬ್ ಅನ್ನೋದು ಗೊತ್ತಾಯಿತು. ಈ ಇಬ್ಬರು ತೀರ್ಥಹಳ್ಳಿಯವರೇ. ಗೆಳೆಯರೆ, ಶಿವಮೊಗ್ಗ ನಾವು ಅಂದ್ಕೊಂಡಂಗೆ ಖಂಡಿತ ಇಲ್ಲ. ಅಲ್ಲಿ ಇತ್ತೀಚೆಗೆ ಉಗ್ರ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಹಾಗೆ ನೋಡಿದರೆ ಅದರಲ್ಲೂ ತೀರ್ಥಹಳ್ಳಿ ಇಂಥ ಸಾಕಷ್ಟು ಕ್ರಿಮಿಗಳು ಹುಟ್ಟುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತೀರ್ಥಹಳ್ಳಿಯಲ್ಲಿ ಅಲ್ಲಿನ ಕಾಡುಗಳಲ್ಲಿ ಭಯೋತ್ಪಾದಕರು ತರಬೇತಿ ಕ್ಯಾಂಪುಗಳನ್ನು ಮಾಡ್ತಾ ಸ್ಫೋಟಕಗಳ ಪರೀಕ್ಷೆ ನಡೆಸುವ ಕೆಲಸವನ್ನು ಇತ್ತೀಚೆಗೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಈ ಬಂಧನಗಳಿಂದ ಬಹಿರಂಗವಾಗ್ತಾ ಇದೆ. ಇಲ್ಲಿ ಸ್ಫೋಟಗಳನ್ನು ಇಟ್ಟವನು ಯಾರು, ಅದರ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾಯ್ತಲ್ಲ. ತಕ್ಷಣ ಅಧಿಕಾರಿಗಳು ಅವರನ್ನು ಹುಡುಕೋ ಕೆಲಸಕ್ಕೆ ಮುಂದಾದರು. ಆ ಇಬ್ಬರು ತಮಿಳುನಾಡು, ಕೇರಳ, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳಗಳಲ್ಲಿ ಓಡಾಡ್ತಾ ಇರೋದು ಗೊತ್ತಾಯಿತು. ಹಾಗೆ ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ಕಾಂತಿ ಅನ್ನೋ ಕಡೆ ಸುಳ್ಳು ವಿಳಾಸ ಮತ್ತು ನಕಲಿ ದಾಖಲೆಗಳನ್ನು ಕೊಟ್ಟು ಇವರು ಆಶ್ರಯ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ NIA ಅಧಿಕಾರಿಗಳಿಗೆ ಸಿಕ್ತು. ಈ ಮುಸಾವಿರ್ ಹುಸೇನ್ ಶಾಜಿಬ್ ಮೊಹಮ್ಮದ್ ಜನೈದ್ ಸಯೀದ್ ಅನ್ನೋ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದ. ಇನ್ನು ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹ ಇದ್ನಲ್ಲ, ಅವನು ತನ್ನ ಐಡೆಂಟಿಟಿಯನ್ನು ಹಿಂದೂ ಆಗಿ ಬದಲಾಯಿಸಿಕೊಂಡಿದ್ದ. ತನ್ನ ಹೆಸರನ್ನು ವಿಘ್ನೇಶ್ ಅಂತ ಇಟ್ಕೊಂಡಿದ್ದ. ಅದೇ ಹೆಸರುಗಳಲ್ಲಿ ಇಬ್ಬರು ಆಧಾರ್ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡಿದ್ರು. ಇದು ಗೊತ್ತಾಗ್ತಿದ್ದ ಹಾಗೆ ಶುಕ್ರವಾರ ಬೆಳಗಿನ ಜಾವ NIA ಅಧಿಕಾರಿಗಳು ಮಿಡ್ನಾಪುರ ಜಿಲ್ಲೆಯ ಕಾಂತಿಯಲ್ಲಿ ಇವರಿದ್ದ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಮತ್ತು ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಬೆಂಗಳೂರು ಕೆಫೆ ಸ್ಫೋಟ ಪ್ರಕರಣದ ಆರೋಪಿಗಳ ಬಂಧನ ಆದಾಗಾಗಿದೆ. ಇನ್ನು ಇವರು ಬಂಧನಕ್ಕೆ NIA ಅಧಿಕಾರಿಗಳು ನಿರಂತರ ಶೋಧ ಕಾರ್ಯವನ್ನು ಕೈಗೊಂಡಿದ್ದರು. ತೀರ್ಥಹಳ್ಳಿ, ಶಿವಮೊಗ್ಗ ಸೇರಿದ ಹಾಗೆ ಕರ್ನಾಟಕ, ತಮಿಳುನಾಡು ಹಾಗೂ ಉತ್ತರ ಪ್ರದೇಶಗಳಲ್ಲಿನ ಸುಮಾರು 18 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆಗಳನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ತೀರ್ಥಹಳ್ಳಿಯ BJP ಕಾರ್ಯಕರ್ತನೊಬ್ಬನಿಗೆ ಈ ಉಗ್ರರ ಜೊತೆ ಸಂಬಂಧ ಇದೆ ಅನ್ನೋ ಸುದ್ದಿ ಹರಡೋದಕ್ಕೆ ಶುರುವಾಗಿತ್ತು. ಖುದ್ದು ರಾಜ್ಯದ ಪ್ರತಿಷ್ಠಿತ ಮಂತ್ರಿಯೊಬ್ಬರು ಆ ಸುಳ್ಳು ಸುದ್ದಿಯನ್ನು ಟ್ವೀಟ್ ಮಾಡಿದರು. ಆದರೆ ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಅಂತ ಖುದ್ದು NIA ಹೇಳಬೇಕಾಗಬಂತು. ಗೆಳೆಯರೆ, ಸೂಕ್ಷ್ಮ ಪ್ರಕರಣಗಳಲ್ಲಿ ತನಿಖೆ ನಡೀತಾ ಇರುವಾಗ ಅದು ಪೂರ್ಣಗೊಳ್ಳುವವರೆಗೆ ಸುದ್ದಿಗಳನ್ನು ಪ್ಲಾಂಟ್ ಮಾಡ್ತಾ ಹೋಗೋದು, ಯಾವುದೋ ಕಾರಣಕ್ಕೆ ರಾಜಕೀಯ ಲಾಭಗಳಿಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಹೋಗೋ ಕೆಲಸ ಇದೆಯಲ್ಲ, ಇದನ್ನು ಯಾರು ಮಾಡಿದರೂ ಕೂಡ ಅದು ಖಂಡನಾರ್ಹ. ಇನ್ನು ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರುವ ಮಂತ್ರಿಯೊಬ್ಬರು ಇಂಥ ಟ್ವೀಟ್ ಮಾಡಿದ ಕೂಡಲೇ ಸುದ್ದಿಪತ್ರಿಕೆಗಳು, TV ಚಾನಲ್ಗಳು ಆ ಬಗ್ಗೆ ಸುದ್ದಿಗಳನ್ನು ಬಿತ್ತರಿಸೋದಕ್ಕೆ ನಿಂತವು. ನೀವು ಯಾಕೆ ಮಾಡ್ತಾ ಇಲ್ಲ ಇದನ್ನು ಅಂತ ನನಗೊಂದಷ್ಟು ಜನ ಕಾಮೆಂಟೂ ಮಾಡಿದರು. ನಾವಿನ್ನೂ ಅಷ್ಟೊಂದು ಇನ್ಸೆನ್ಸಿಟಿವ್ ಆಗಿಲ್ಲ. ಸೂಕ್ಷ್ಮ ಪ್ರಕರಣಗಳ ತನಿಖೆ ನಡೀತಿರುವ ಸಂದರ್ಭಗಳಲ್ಲಿ ಮಾಧ್ಯಮಗಳು ಎಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನೋದು ನನಗೆ ಗೊತ್ತಿದೆ. ರಾಜಕಾರಣಿಗಳ ಟ್ವೀಟ್ಗಳ ಹಿಂದೆ ಲಾಭ ನಷ್ಟಗಳ ಲೆಕ್ಕಾಚಾರಗಳಿರುತ್ತವೆ, ನಮಗಂಥದ್ದೇನೂ ಇರೋದಿಲ್ಲ. ಹೀಗಾಗಿ ನಾವತ್ತು ಬಂದ ಆ ಸುದ್ದಿಯನ್ನು, ಅದರ ಬಗ್ಗೆ ಬಂದ ಕಾಮೆಂಟ್ಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಸುಮ್ಮನಾದ್ವಿ. ಆ ಸುದ್ದಿ ಪ್ರಸಾರಗೊಳ್ಳೋದಕ್ಕೆ ಶುರು ಮಾಡಿದ ಕೆಲವೇ ನಿಮಿಷಗಳಲ್ಲಿ NIA ಎಚ್ಚೆತ್ತುಕೊಳ್ತು. ಇಂಥ ಸುದ್ದಿಗಳನ್ನು ಪ್ರಕಟಿಸಬೇಡಿ ಅಂತ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ NIA ಬಿಡುಗಡೆ ಮಾಡಬೇಕಾಗಬಂತು. ಇದು ಗೆಳೆಯರೆ ಕೆಫೆ ಸ್ಫೋಟ ಪ್ರಕರಣದ ಆರೋಪಿಗಳ ಬಂಧನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.